ಹುಟ್ಟಿದ ಮಗು ಅನಾಥವಾಗಿ ಬೀದಿಯಲ್ಲಿ ಬಿದ್ದರೆ ತಿಪ್ಪೆಯಲ್ಲಿ ಬಿದ್ದರೆ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪಾಲನೆ ಲಾಲನೆ ಪೋಷಣೆ ಮಾಡುವಂತಹ ವ್ಯಕ್ತಿಗಳು ಬೇಕು. ಬೇಕು ಅಂದರೆ ಆ ಮಗುವಿಗೆ ಪುಣ್ಯ ಇರಬೇಕು. ಪುಣ್ಯ ಇದೆ ಅಂದರೆ ಅದು ಒಂದು ಇಷ್ಟು ಅಷ್ಟು ಅಲ್ಲ, ಅರ್ಥ ಮಾಡಿಕೊಳ್ಳಿ. ತಂದೆ ತಾಯಿಗಳ ಉಪಕಾರ ಒಂದು ಮಗುವಿಗೆ ಎಷ್ಟಿದೆ ಅಂತ, ಅಷ್ಟು ಉಪಕಾರ ಆಗಬೇಕಾದ್ರೆ ಅಷ್ಟು ಪುಣ್ಯ ಇರಬೇಕು ಮಗುವಿಗೆ ಅನ್ನೋದಕ್ಕೆ ಎಷ್ಟೋ ಅನಾಥ ಮಕ್ಕಳು ತಂದೆ ತಾಯಿಗಳನ್ನು ಕಳೆದುಕೊಳ್ತವೆ, ಕಾಣೋದಿಲ್ಲ. ತಂದೆ ತಾಯಿಗಳಿದ್ದರೂ ಅವರ ಹತ್ತಿರ ಬೆಳೆಯೋದಿಲ್ಲ, ಇನ್ನೆಲ್ಲಿಯೋ ಕಷ್ಟದಿಂದ ಬೆಳೆಯಬೇಕಾಗತ್ತೆ. ಯಾಕೆ ಇದೆಲ್ಲ? ಧರ್ಮ ಇರೋದಿಲ್ಲ. ಧರ್ಮ ಇದೆ. ಧರ್ಮ ಇದೆ ಅಂತಾದರೆ ಅವನಿಗೆ ತಂದೆ, ಆ ಧರ್ಮದಿಂದ ತಾಯಿ, ಅಣ್ಣ, ಬಂಧು, ಬಳಗ, ಗೆಳೆಯ, ಗುರು, ಶಿಷ್ಯ, ಪ್ರಜೆ, ರಾಜ, ಮಂತ್ರಿಗಳು, ಸಹಾಯಕರು, ಗೆಳೆಯರು, ಅವನವರ ಪುಣ್ಯಗಳಿಗೆ ತಕ್ಕಂಥ ವೈಭವ. ಸಹಸ್ರಾರು ಜನಗಳು ಕೈಜೋಡಿಸಿ ನಿಲ್ತಾರೆ ಕೆಲವರ ಎದುರಿನಲ್ಲಿ, ಹೇಳಿದ ಮಾತನ್ನು ಕೇಳೋದಕ್ಕೆ ಸಿದ್ಧರಾಗಿರ್ತಾರೆ. ಒಬ್ಬರು ಹೇಳುವುದನ್ನು ಕೇಳೋದಕ್ಕೆ ಕೆಲವರಿಗೆ ಇರೋದಿಲ್ಲ. ನೀನ್ಯಾರು ಹೇಳುವವನು ಅಂತ ಸುಮ್ಮನೆ ಕೊಡು ಮೂಲೆಯಲ್ಲಿ ಅಂತ ಹೇಳಿಸಿಕೊಳ್ಳುವ ಪರಿಸ್ಥಿತಿಯು ಅನೇಕ ಜನರಿಗಿದೆ. ಯಾಕೆ? ಧರ್ಮ, ಕೃಷ್ಣನ ಉತ್ತರ ಎರಡೇ ಅಕ್ಷರದಲ್ಲಿ. ಯಾರು ಎಷ್ಟು ಪುಣ್ಯವನ್ನು ಮಾಡಿದ್ದಾರೋ ಆ ಪುಣ್ಯಕ್ಕೆ ತಕ್ಕಂತೆ ಅವನ ಸಂಬಂಧಿಗಳು, ಅವನ ಬಂಧುಗಳು, ಬಳಗದವರು ಸುತ್ತಮುತ್ತ ಅತ್ತ ಇತ್ತ ಅವನಿಗಿರ್ತಾರೆ. ಇಲ್ಲ ಅಂದರೆ ಯಾರೂ ಕೇಳುವವರಿಲ್ಲ.